ನಮಸ್ಕಾರ, ವೆಲ್ಕಮ್ ಟು ಹೋಮ್ ಮೇಡ್ ಕ್ರಿಯೇಷನ್ಸ್. ನಾನಿವತ್ತು ಒಂದು ಆರ್ತಿಕಟ್ಟನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ವೈಟ್ ಮತ್ತು ಪಿಂಕ್ ಕಲರ್ 2 mm ಬೀಡ್ಸನ್ನು ತಗೊಂಡಿದ್ದೀನಿ, 60 number ಥ್ರೆಡ್ ಹಾಗೂ ನೀಡಲ್ನ ತಗೊಂಡಿದ್ದೀನಿ. ಮೊದಲಿಗೆ 4 ಬೀಡ್ಸ್ಗಳನ್ನು ತಗೊಂಡು 4 ಬೀಡ್ಸ್ ಫ್ಲವರ್ನ ಮಾಡ್ಕೋಬೇಕು. ಈ ಫ್ಲವರ್ನ 4 ಬೀಡ್ಸ್ಗಳಿಗೆ ಫ್ಲವರ್ನ ಮಾಡ್ಕೋಬೇಕು. ಇದರ 4 ಬೀಡ್ಸ್ಗಳಿಗೆ ಫ್ಲವರ್ನ ಎಬ್ಸ್ಕೋಬೇಕು. ನಂತರ 1 ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೊಂಡು 3 ಬೀಡ್ಸ್ಗಳನ್ನು ತಗೊಂಡು ಮತ್ತೊಂದು ಫ್ಲವರ್ನ ಮಾಡ್ಕೋಬೇಕು. ಈಗ ಈ ಸೈಡಲ್ಲಿರೋ ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ 2 ಬೀಡ್ಸ್ಗಳನ್ನು ಹಾಕಿ ಮತ್ತೊಂದು ಫ್ಲವರ್ನ ಸೈಡಲ್ಲಿರೋ 1 ಬೀಡ್ಸಲ್ಲಿ ವಾಪಸ್ ತಗೋಬೇಕು. ನೆಕ್ಸ್ಟ್ ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ ಮತ್ತೆ 2 ಬೀಡ್ಸ್ಗಳನ್ನು ಹಾಕಿ ಮತ್ತೊಂದು ಫ್ಲವರ್ ಮಾಡ್ಕೋಬೇಕು. ನೋಡಿ, ನಾವು ಫಸ್ಟಲ್ಲಿ ಮಾಡ್ಕೊಂಡಿರೋ ಫ್ಲವರ್ಗೆ 3 ಕಡೆಯಿಂದನೂ ಫ್ಲವರ್ ಆಗಿದೆ. ಈಗ ನೆಕ್ಸ್ಟ್ ಮುಂದ್ಗಡೆ ಇರುವ 2 ಬೀಡ್ಸ್ಗಳಲ್ಲಿ ಸೂಜಿನ ಹೊರಗಡೆ ತಗೊಂಡು 1 ಬೀಡನ್ನು ಹಾಕ್ಕೊಂಡು 4 ಬೀಡ್ಸ್ಗಳಲ್ಲಿ ಒಂದ್ಸಲ ಸೂಜಿನ ಓಡಿಸ್ಕೋಬೇಕು. ಆಗ ಇಲ್ಲಿ ಇನ್ನೊಂದು ಫ್ಲವರು ರೆಡಿ ಆಗುತ್ತೆ. ಈ ರೀತಿಯಾಗಿ ಸುತ್ತಲೂ 4 ಕಡೆಯಿಂದನೂ 4 ಫ್ಲವರ್ಗಳನ್ನು ಮಾಡ್ಕೋಬೇಕು. 1 ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ 3 ಬೀಡ್ಸ್ಗಳನ್ನು ಹಾಕ್ಕೊಂಡು ಫ್ಲವರ್ ಮಾಡ್ಕೋಬೇಕು. ಅದರ ಮುಂದಿನ ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ 2 ಬೀಡ್ಗಳನ್ನು ಹಾಕಿ ಮತ್ತೊಂದು ಫ್ಲವರ್ನ ಮಾಡ್ಕೋಬೇಕು. ಅದೇ ರೀತಿ ನೆಕ್ಸ್ಟ್ ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೊಂಡು ಮತ್ತೆ 2 ಬೀಡ್ಸ್ಗಳನ್ನು ಹಾಕ್ಕೊಂಡು ಮತ್ತೊಂದು ಫ್ಲವರ್ ಮಾಡ್ಕೋಬೇಕು. ಈಗ ಕೊನೆಯ ಫ್ಲವರ್ಗೆ 1 ಬೀಡನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಈಗ ಈ ಸೆಕೆಂಡ್ ಲೈನ್ ಕೂಡ 4 ಫ್ಲವರ್ಗಳನ್ನು ಹಾಕಿ ಕಂಪ್ಲೀಟ್ ಆಗಿದೆ. ಇದೇ ರೀತಿಯಾಗಿ ನೆಕ್ಸ್ಟ್ ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೊಂಡು ಮತ್ತೆ 3 ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ನೆಕ್ಸ್ಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು ಮತ್ತೆ 2 ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ನೆಕ್ಸ್ಟ್ ಫ್ಲವರ್ಗೆ ಮತ್ತೆ 2 ಬೀಡ್ಸನ್ನು ತಗೋಬೇಕು ಹಾಗೂ ಕೊನೆಯ ಫ್ಲವರ್ಗೆ 1 ಬೀಡ್ ಸಾಕಾಗತ್ತೆ. ಇದೇ ರೀತಿಯಾಗಿ ಒಂದೊಂದು ಲೈನ್ಗೂ 4 ಫ್ಲವರ್ಗಳನ್ನು ಮಾಡ್ತಾ ಹೋಗಬೇಕು. ನೋಡಿ, ಇದೇ ರೀತಿಯಾಗಿ ಮಾಡಿಕೊಂಡು ನಾನು 31 ಫ್ಲವರ್ಗಳನ್ನು ಮಾಡ್ಕೊಂಡಿದ್ದೀನಿ. ಈಗ ನಿಮಗೇನಾದರೂ ಇನ್ನೂ ಸ್ವಲ್ಪ ಉದ್ದ ಬೇಕು ಅಂತಂದರೆ ನೀವು ಇನ್ನೂ ಜಾಸ್ತಿ ಫ್ಲವರ್ಗಳನ್ನು ಮಾಡ್ಕೋಬಹುದು. ಈಗ ನೋಡಿ, ನಾನು ಯೂಸ್ ಮಾಡ್ತಾ ಇರೋ ದಾರ ಖಾಲಿಯಾಗಿದೆ, ಅದಕ್ಕೆ ನಾನು ಬೇರೆ ದಾರಕ್ಕೆ ಸೂಜಿಯನ್ನು ಹಾಕ್ಕೊಂಡು 1 ಗಂಟನ್ನು ಹಾಕ್ಕೊಂಡು ಇದಕ್ಕೆ ಜೋಡಿಸ್ಕೋತಾ ಇದ್ದೀನಿ. ದಾರದ ತುದಿಯಲ್ಲಿ 1 ಗಂಟನ್ನು ಹಾಕ್ಕೋಬೇಕು ಹಾಗೂ ದಾರ ಯಾವ
ಬೀಡ್ಸಲ್ಲಿ ಖಾಲಿಯಾಗಿದೆಯೋ ಅದೇ ಬೀಡ್ಸಲ್ಲಿ ಸೂಜಿನ ಹಾಕ್ಕೋಬೇಕು. ಈಗ ಎಕ್ಸ್ಟ್ರಾ ಉಳಿದಿರೋ ದಾರ ಹಾಗೂ ನಾವು ಹಾಕ್ಕೊಂಡಿರೋ ದಾರ ಎರಡನ್ನೂ ಸೇರಿಸಿ ಸರಿಯಾಗಿ ಗಂಟು ಹಾಕ್ಕೋಬೇಕು. ಈ ರೀತಿಯಾಗಿ ಮಾಡಿಕೊಂಡ್ರೆ ದಾರ ಕಳಚಿ ಬೀಳಲ್ಲ. ನಾನು ದಾರ ಖಾಲಿಯಾದಾಗಲೆಲ್ಲ ಇದೇ ರೀತಿಯಾಗಿ ಜೋಡಿಸ್ಕೋತೀನಿ. ಈಗ ಒಂದು ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೋಬೇಕು. ಅದಕ್ಕೆ ಒಂದು ಬೀಡ್ಸನ್ನು ಹಾಕ್ಕೊಂಡು ಇನ್ನೊಂದು ಸೈಡಲ್ಲಿರೋ ಫ್ಲವರ್ನ ಒಂದು ಮಣಿಯಲ್ಲಿ ಸೂಜಿನ ಹೊರಗಡೆ ತಗೋಬೇಕು. ನೆಕ್ಸ್ಟು ಮತ್ತೊಂದು ಬೀಡನ್ನು ತಗೊಂಡು ಮುಂದುಗಡೆ ಇರುವ ಮತ್ತೊಂದು ಫ್ಲವರ್ನ ಕೊನೆಯ ಬೀಡ್ಸಲ್ಲಿ ಸೂಜಿನ ವಾಪಸ್ ಹೊರಗಡೆ ತಗೋಬೇಕು. ಈಗ ಅದರ ಮುಂದುಗಡೆ ಇರುವ ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೊಂಡು ಇನ್ನೊಂದು ಬೀಡ್ಸನ್ನು ತಗೊಂಡು ಮುಂದುಗಡೆ ಇರುವ ಫ್ಲವರ್ನ ಬೀಡ್ಸಲ್ಲಿ ವಾಪಸ್ ತಗೋಬೇಕು. ನಿಮಗೆ ಇನ್ನೂ ದೊಡ್ಡ ರಿಂಗು ಬೇಕು ಅಂತ ಅನಿಸಿದರೆ ಇನ್ನೂ ಜಾಸ್ತಿ ಫ್ಲವರ್ಸ್ನ ಮಾಡ್ಕೋಬಹುದು. ನಾನು ಇದು 32 ಫ್ಲವರ್ನ ಮಾಡ್ಕೊಂಡಿದ್ದೀನಿ. ನೀವು 34, 36 ಈ ರೀತಿಯಾಗಿ ಸಮಸಂಖ್ಯೆಯಲ್ಲಿ ಇನ್ನೂ ಜಾಸ್ತಿ ಮಾಡ್ಕೋಬಹುದು. ಮತ್ತೆ ಒಂದು ಬೀಡನ್ನು ತಗೊಂಡು ಮುಂದಿನ ಫ್ಲವರ್ನ ಜೋಡಿಸ್ಕೋಬೇಕು. ಇದೇ ರೀತಿ ಒಂದೊಂದು ಬೀಡನ್ನು ಹಾಕಿ ಎರಡೂ ಸೈಡನ್ನು ಜೋಡಿಸ್ಕೋಬೇಕು. ನೋಡಿ, ಈಗ ಇದು ಕಂಪ್ಲೀಟಾಗಿ ಜೋಡಿಸ್ಕೊಂಡಿದೆ. ಒಂದು ರಿಂಗಿನ ರೀತಿಯಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟು ಇದೇ ರೀತಿಯಾಗಿ ಇನ್ನೂ 2 ಅಥವಾ 3 ರಿಂಗನ್ನು ಮಾಡ್ಕೋಬೇಕು. ನಿಮಗೆ ಎಷ್ಟು ಹೈಟ್ ಬೇಕು ಅಂತ ಅನಿಸುತ್ತೋ ಅಷ್ಟು ಹೈಟನ್ನು ಮಾಡ್ಕೋಬಹುದು. ರಿಂಗ್ನ ಕೆಳಗಡೆ ಇರುವ ಬೀಡ್ಸಲ್ಲಿ ಸೂಜಿನ ತಗೊಂಡು ಅದಕ್ಕೆ 3 ಬೀಡ್ಸ್ಗಳನ್ನು ಹಾಕ್ಕೊಂಡು ಫ್ಲವರ್ ಮಾಡ್ಕೋಬೇಕು. ನೆಕ್ಸ್ಟು ಅದರ ಮುಂದ್ಗಡೆ ಇರುವ ಬೀಡ್ಸಲ್ಲಿ ಸೂಜಿನ ತಗೊಂಡು ಅದಕ್ಕೆ 2 ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಅದರ ಮುಂದ್ಗಡೆ ಇರುವ ಬೀಡ್ಸಲ್ಲಿ ಸೂಜಿನ ತಗೊಂಡು 2 ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಈಗ ಕೊನೆಯ ಫ್ಲವರ್ಗೆ 1 ಬೀಡ್ಸನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಮೊದಲನೇ ರಿಂಗ್ಗೆ ಯಾವ ರೀತಿಯಾಗಿ 4 ಕಡೆಯಿಂದ ಫ್ಲವರ್ ಮಾಡ್ಕೊಂಡು ಹೋಗಿದ್ದೀವೋ ಅದೇ ರೀತಿಯಾಗಿ ಮಾಡ್ಕೊಂಡು ಹೋಗಬೇಕು. ನೋಡಿ, ಇಲ್ಲಿ ಒಂದು ಫ್ಲವರ್ ರೆಡಿ ಆಯಿತು. ಇದೇ ರೀತಿಯಾಗಿ ನೆಕ್ಸ್ಟ್ ಬೀಡ್ಸಲ್ಲಿ ಸೂಜಿನ ತಗೊಂಡು ಅದಕ್ಕೆ 2 ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ನೆಕ್ಸ್ಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು 2 ಬಿಟ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಕೊನೆಯ ಫ್ಲವರ್ಗೆ 1 ಬೀಡನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ಮಾಡಿಕೊಂಡು ಸೆಕೆಂಡ್ ರೌಂಡನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಸೆಕೆಂಡ್ ರೌಂಡ್ಗೆ ಇನ್ನೊಂದು ರೀತಿಯಲ್ಲಿ ಕೂಡ ಮಾಡ್ಕೋಬಹುದು. ಫ್ಲವರ್ನ ಕೊನೆಯ ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ 2 ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ನಂತರ ಅದರ ಮುಂದ್ಗಡೆ ಇರೋ ಬೀಡ್ಸಲ್ಲಿ ಸೂಜಿನ ತಗೊಂಡು ಅದಕ್ಕೆ 2 ಬೀಡ್ಸ್ಗಳನ್ನು ಹಾಕಿ ಫ್ಲವರ್ನ ಮಾಡ್ಕೋಬೇಕು. ನೆಕ್ಸ್ಟು ಅದರ ಮುಂದ್ಗಡೆ ಇರುವ ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೊಂಡು 2 ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ಒಂದು ಲೈನನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ಒಳಗಡೆ ಲೈನ್ ಬರುತ್ತಲ್ವ, ಅದನ್ನು ಪೂರ್ತಿಯಾಗಿ 2 ಬೀಡ್ಸ್ಗಳನ್ನು ಹಾಕ್ಕೊಂಡು ಇದೇ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ಒಳಗಡೆ ಲೈನ್ ಕಂಪ್ಲೀಟ್ ಆದ ನಂತರ ಹೊರಗಡೆ ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ 3 ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಅದರ ಮುಂದುಗಡೆ ಬೀಡ್ಸಲ್ಲಿ ಸೂಜಿನ ತಗೊಂಡು
ಎರಡು ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಈ ರೀತಿಯಾಗಿ ಫಸ್ಟು ಒಳಗಡೆ ಲೈನನ್ನು ಕಂಪ್ಲೀಟ್ ಮಾಡ್ಕೋಬೇಕು ಹಾಗೂ ನೆಕ್ಸ್ಟು ಎರಡನೇ ಲೈನನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಎರಡೂ ಲೈನು ಸಪ್ರೇಟಾಗಿ ಮುಗಿದ ನಂತರ ಒಂದು ಬೀಡ್ಸನ್ನು ಹಾಕಿ ಎರಡೂ ಲೈನನ್ನು ಜೋಡಿಸ್ಕೊಂಡು ಹೋಗಬೇಕು. ಮೇಲ್ಗಡೆ ಇರುವ ಒಂದು ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ ಒಂದು ಬೀಡ್ಸನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ನೆಕ್ಸ್ಟು ಮುಂದ್ಗಡೆ ಇರುವ ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ ಒಂದು ಬೀಡ್ಸನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದೊಂದು ಬೀಡ್ಸನ್ನು ಹಾಕ್ಕೊಂಡು ಎರಡೂ ಲೈನನ್ನು ಜೋಡಿಸ್ಕೋಬೇಕು. ನಿಮಗೆ ಯಾವ ಮೆಥಡ್ ತುಂಬ ಈಸಿಯಾಗಿ ಆಗುತ್ತೋ ಆ ರೀತಿಯಾಗಿ ಮಾಡ್ಕೋಬೋದು. ಅದೇ ಮೆಥಡ್ನ ಯೂಸ್ ಮಾಡಿಕೊಂಡು ಥರ್ಡ್ ಲೈನನ್ನು ಮಾಡ್ಕೋಬೇಕು. ನಿಮಗೆ ಎಷ್ಟು ಲೈನ್ ಬೇಕೋ ಅಷ್ಟು ಲೈನ್ ಮಾಡ್ಕೋಬೋದು. ನಾನು ಇಲ್ಲಿ ಮೂರು ಲೈನ್ಗಳನ್ನು ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಹೈಟ್ ಬೇಕು ಅಂತ ಅನಿಸಿದರೆ 4-5 ಕೂಡ ಮಾಡ್ಕೋಬಹುದು. ನಿಮಗೆ ಯಾವ ಮೆಥಡ್ ತುಂಬ ಈಸಿಯಾಗಿ ಆಗುತ್ತೋ ಆ ಮೆಥಡಲ್ಲಿ ನೆಕ್ಸ್ಟ್ ಎಲ್ಲ ಲೈನನ್ನು ಮಾಡ್ಕೊಳ್ಳಿ. ನೋಡಿ, ನಾನು ಇಲ್ಲಿ ಮೂರು ಲೈನ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಲೈನ್ನ ಹೊರಗಡೆ ಇರುವ ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ ಒಂದು ವೈಟ್, ಒಂದು ಪಿಂಕ್ ಹಾಗೂ ಒಂದು ವೈಟ್ ಬೀಡ್ಸನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಇದನ್ನು ಸೇಮ್ ಮೊದಲು ಮಾಡಿದ ಹಾಗೆ 4 ಕಡೆಯಿಂದನೂ ಫ್ಲವರ್ನ ಮಾಡ್ಕೋಬೇಕು. ನೆಕ್ಸ್ಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು ಎರಡು ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಇದೇ ರೀತಿ 4 ಬೀಡ್ಸ್ಗಳಿಗೆ 4 ಫ್ಲವರ್ನ ಮಾಡ್ಕೋಬೇಕು. ಈಗ ಮಾಡಿರೋ ಫ್ಲವರ್ನ ಹಿಂದ್ಗಡೆ ಇರುವ ಬೀಡ್ಸಲ್ಲಿ ಸೂಜಿನ ತಗೊಂಡು ಅದಕ್ಕೆ ಎರಡು ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ನೆಕ್ಸ್ಟ್ ಬೀಡ್ಸಲ್ಲಿ ಸೂಜಿನ ತಗೊಂಡು ಅದಕ್ಕೆ ಒಂದು ಬೀಡ್ಸನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಇದೇ ರೀತಿ ಈಗ ಮೇಲ್ಗಡೆ ಇರುವ ಬೀಡ್ಸಲ್ಲಿ ಸೂಜಿನ ತಗೊಂಡು ಅದಕ್ಕೆ 3 ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಮೇಲ್ಗಡೆ ಬರುವ ಫ್ಲವರ್ಗೆ ಮಾತ್ರ ಮಿಡ್ಲಲ್ಲಿ ಪಿಂಕ್ ಬೀಡ್ಸ್ ಬರೋ ರೀತಿಯಾಗಿ ಫ್ಲವರ್ನ ಮಾಡ್ಕೋಬೇಕು. ಹಿಂದ್ಗಡೆ ಫ್ಲವರ್ಗೆಲ್ಲ ವೈಟ್ ಬೀಡ್ಸನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ಫ್ಲವರ್ಗಳನ್ನು ಮಾಡಿಕೊಂಡು 9 ಫ್ಲವರ್ನ ಮಾಡ್ಕೋಬೇಕು. ನೆಕ್ಸ್ಟು 10ನೇ ಫ್ಲವರ್ಗೆ 3 ಪಿಂಕ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಇದನ್ನು ಸೇಮ್ ಉಳಿದ ಫ್ಲವರ್ ಎಲ್ಲ ಮಾಡಿದ ರೀತಿಯಲ್ಲೇ ಮಾಡ್ಕೋಬೇಕು.
ಹತ್ತನೇ ಫ್ಲವರು ಕಂಪ್ಲೀಟ್ ಆದ ನಂತರ ಸೈಡಲ್ಲಿರೋ ಪಿಂಕ್ ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ ಒಂದು ವೈಟ್, ಒಂದು ಪಿಂಕ್ ಹಾಗೂ ಒಂದು ವೈಟ್ ಬೀಡ್ಸನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಈ ಹತ್ತನೇ ಬೀಡ್ಸಲ್ಲಿ ನಾವು ಫ್ಲವರ್ನ ತಿರ್ಸ್ಕೋಬೇಕಾಗತ್ತೆ. ನೆಕ್ಸ್ಟ್ ಬೀಡ್ಸಲ್ಲಿ ಸೂಜಿನ ತಗೊಂಡು ಎರಡು ವೈಟ್ ಬೀಡ್ಸನ್ನು ಹಾಕಿ ಫ್ಲವರ್ನ ಮಾಡ್ಕೋಬೇಕು. ನೆಕ್ಸ್ಟ್ ಎಲ್ಲ ಸೇಮ್ ಅದೇ ರೀತಿಯಾಗಿ ಮೊದಲೆಲ್ಲ ಮಾಡಿದ್ವಲ್ಲ ಅದೇ ರೀತಿ ನಾಲ್ಕು ಫ್ಲವರ್ಗಳನ್ನು ಮಾಡ್ಕೋತಾ ಹೋಗ. ಇದೇ ರೀತಿಯಾಗಿ ಫಸ್ಟ್ ಲೈನನ್ನು ಯಾವ ರೀತಿಯಾಗಿ ಮಾಡ್ಕೊಂಡಿದ್ವೋ ಅದೇ ರೀತಿ ಮಾಡ್ಕೊಂಡು ಹೋಗಬೇಕು. ಈ ಲೈನಲ್ಲಿ ಎಂಟು ಫ್ಲವರ್ಗಳನ್ನು ಮಾಡ್ಕೋಬೇಕು. ಇನ್ನೊಂದು ಫ್ಲವರ್ನ ಕೆಳಗಡೆ ರಿಂಗ್ ಜೊತೆ ಜೋಡಿಸ್ಕೋಬೇಕು. ಅದಕ್ಕೆ ಒಂದು ಬೀಡ್ಸನ್ನು ತಗೊಂಡು ರಿಂಗಲ್ಲಿರುವ ಒಂದು ಬೀಡ್ಸಲ್ಲಿ ಸೂಜಿನ ವಾಪಸ್ ತಗೊಂಡು ಫ್ಲವರ್ ಮಾಡ್ಕೋಬೇಕು. ಮತ್ತೆ ಒಂದು ಬೀಡ್ಸನ್ನು ಹಾಕಿ ಮತ್ತೊಂದು ಫ್ಲವರ್ನ ಜೋಡಿಸ್ಕೋಬೇಕು. ಇದೇ ರೀತಿ ಒಂದೊಂದು ಬೀಡ್ಸ್ಗಳನ್ನು ಹಾಕಿ ನಾಲ್ಕು ಫ್ಲವರ್ನ ರಿಂಗ್ ಜೊತೆ ಜೋಡಿಸ್ಕೋಬೇಕು. ಒಂದು ಲೈನ್ ಆದ ನಂತರ ಮಿಡ್ಲಲ್ಲಿ ಒಂದು ಫ್ಲವರ್ನ ಬಿಟ್ಟು ಇನ್ನೊಂದು ಫ್ಲವರ್ಗೆ ಈ ಲೈನನ್ನು ಜೋಡಿಸ್ಕೋಬೇಕು. ಎರಡು ಎಸ್ಲುಗಳ ಮಧ್ಯದಲ್ಲಿ ಒಂದು ಫ್ಲವರ್ನ ಗ್ಯಾಪ್ ಇಡಬೇಕು. ಈ ರೀತಿಯಾಗಿ ಎರಡು ಲೈನನ್ನು ರಿಂಗ್ಗೆ ಜೋಡಿಸ್ಕೋಬೇಕು. ಮಿಡ್ಲಲ್ಲಿ ಮಾತ್ರ ಒಂದು ಫ್ಲವರ್ನ ಗ್ಯಾಪ್ ಬಿಡಬೇಕು. ಇದೇ ರೀತಿಯಾಗಿ ಎಂಟು ಎಸ್ಲುಗಳನ್ನು ಮಾಡ್ಕೋಬೇಕಾಗತ್ತೆ. ಮಿಡ್ಲಲ್ಲಿ ಒಂದು ಫ್ಲವರ್ ಗ್ಯಾಪನ್ನು ಬಿಟ್ಟು ನೆಕ್ಸ್ಟ್ ಫ್ಲವರ್ನ ಒಂದು ಬೀಡ್ಸಲ್ಲಿ ಸೂಜಿನ ತಗೊಂಡು ಒಂದು ವೈಟ್, ಒಂದು ಪಿಂಕ್ ಹಾಗೂ ಒಂದು ವೈಟ್ ಬೀಡ್ಸನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮೊದಲ ಎಸ್ಲನ್ನು ಯಾವ ರೀತಿಯಾಗಿ ಮಾಡಿದ್ವೋ ಅದೇ ರೀತಿಯಾಗಿ ಮಾಡ್ಕೋಬೇಕು. ಒಂಬತ್ತು ಫ್ಲವರ್ಗಳನ್ನು ಮಾಡಿಕೊಂಡು ಹತ್ತನೇ ಫ್ಲವರ್ನ ತಿರ್ಸ್ಕೋಬೇಕು. ಆ ನಂತರ ಆ ಎಸ್ಲಿಗೆ ಎಂಟು ಫ್ಲವರ್ಗಳನ್ನು ಮಾಡಿಕೊಂಡು ಅದಾದ ನಂತರ ಒಂಬತ್ತನೇ ಫ್ಲವರ್ಗೆ ಕೆಳಗಡೆ ರಿಂಗ್ಗೆ ಜೋಡಿಸ್ಕೋಬೇಕು. ಇದೇ ಟೈಪಲ್ಲಿ ಮಾಡಿಕೊಂಡು ಒಟ್ಟು ಎಂಟು ಎಸ್ಲುಗಳನ್ನು ಮಾಡ್ಕೋಬೇಕು. ನಾನು 32 ಫ್ಲವರ್ಗಳನ್ನು ಮಾಡ್ಕೊಂಡಿರೋದ್ರಿಂದ ಎಂಟು ಎಸ್ಲುಗಳಿಗೆ ಎಲ್ಲ ಫ್ಲವರ್ ಮಿಡ್ಲಲ್ಲೂ ಒಂದೊಂದು ಫ್ಲವರ್ಗಳನ್ನು ಬಿಟ್ಕೊಂಡು ಬಂದಿದ್ದೀನಿ. ನೀವೇನಾದರೂ ಎಕ್ಸ್ಟ್ರಾ ಫ್ಲವರ್ಸ್ ಮಾಡಿದ್ರೆ 34 36 ಆ ಥರ ಮಾಡಿಕೊಂಡ್ರೆ ಅದಕ್ಕೆ ಎಷ್ಟು ಗ್ಯಾಪ್ ಬೇಕಾಗತ್ತೆ ಅಂತ ಮೊದಲೇ ನೋಡ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು ಫ್ಲವರ್ ಬಿಟ್ಕೊಂಡ್ರೆ ಒಂದು ಜಾಸ್ತಿ ಆಗೋದು, ಒಂದು ಕಡಿಮೆ ಆಗೋದು ಎಲ್ಲ ಆಗುತ್ತೆ. ಅದಕ್ಕೆ ನೀವು ಸ್ಟಾರ್ಟಿಂಗಲ್ಲೇ ಕೌಂಟ್ ಮಾಡಿ ಎಷ್ಟು ಬಿಡಬೇಕಾಗತ್ತೆ ಅಂತ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಒಂದೊಂದು ಫ್ಲವರ್ ಗ್ಯಾಪನ್ನು ಬಿಟ್ಕೊಂಡು ಎಂಟು ಎಸ್ತುಗಳನ್ನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವ ರೀತಿಯಾಗಿ ಮಾಡೋದು ಅಂತ ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.